ನೀಟಾಗಿ ಅಂದರೆ ಇದನ್ನು ಇಟ್ಕೊಳಕ್ಕೆ ಆಗ್ತಾ ಇಲ್ಲ ನೋಡ್ರಿ. ವಾವ್, ಇದ್ರದ್ದು ಇದನ್ನು ಅಡ್ಮುಳ್ಳು ಅಂತ ಕರಿತಿದ್ವಿ ನಾವು ಇದು. ಹೇಳಿದ್ವಾ ಯಾಕೆಲ್ಲ ಕೆಂಪು ಆಗ್ತದೆ, ತಿಂದು ಮನೇಲಿ ಹೋಗ್ಬೇಕಾದಾಗ ನೀಟಾಗಿ ಒಸ್ಕೊಂಡು ಹೋಗ್ತಿದ್ವಿ, ಇಲ್ಲಾಂದರೆ ಮನೇಲಿ ಬೈದ್ಬಿಡೋರು ತಿನ್ನಬಾರ್ದು ಅಂತೇಳಿ ಇದನ್ನು. ನಮಸ್ಕಾರ ವೀಕ್ಷಕರೇ, ನಿಮಗೆ ಬಾಲ್ಯವನ್ನು ನೆನಪು ಮಾಡ್ತಕ್ಕಂಥ ಒಂದು ಹಣ್ಣು, ಅಪರೂಪವಾದ ಹಣ್ಣು, ಹಳ್ಳಿ ಕಡೆಗೆ ಮೋಸ್ಟ್ಲಿ ಸಿಟಿಯಲ್ಲಿ ಇರ್ತಕ್ಕಂಥವ್ರು ತಿಂದಿರೋಕ್ಕಿಲ್ಲ. ಸೊ ಅಂಥ ಹಣ್ಣು ನೀವು ಕೇಳೇ ಇರ್ತೀರ, ಅದೇ ಪಾಪಜ್ಜಿ ಹಣ್ಣು ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಇದು ಪಾಪಜ್ಜಿ ಹಣ್ಣಿನ ಗಿಡ ಇಲ್ಲಿ ನೋಡ್ರಿ, ಇದು ಅದರ ಕಾಯಿ ಇಲ್ಲಿ ನೋಡ್ರಿ, ಇಲ್ಲಿದೆ ಹಣ್ಣು. ತುಂಬ ಚೆನ್ನಾಗಿದೆ ಅಲ್ವಾ, ಎಷ್ಟು ರೆಡ್ಡಿಗಿರುತ್ತೆ ಒಳಗಡೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ಬಾಯೆಲ್ಲ ಕೆಂಪು ಕೆಂಪಗಾಗ್ತದೆ. ನೀವು ಯಾರ್ಯಾರು ತಿಂದಿದ್ದೀರಾ ಅದು ಮೋಸ್ಟ್ಲಿ ನೆನಪು ಮಾಡ್ಕೋತಿರ್ತೀರಾ, ಮಿಸ್ ಮಾಡ್ಕೋತಿರ್ತೀರ ದಿನಗಳನ್ನ. ಐ ನೋ ದಟ್. ನೋಡಿ ಇದೇನೇ ಅದ್ರದ್ದು ಗಿಡ. ಈಗ ನಾವೇನು ಮಾಡೋಣ ಅಂತಂದರೆ ಇದನ್ನು ಕಿತ್ಕೊಂಡು ಒಂದೊಂದೇ ಆಗಿ ಇದ್ರ ಒಳಗಡೆ ಆಗಿರುತ್ತೆ ತಿನ್ನೋಣ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ಮಾತ್ರ ಭಾಳ ಭಯಂಕರ ಇರ್ತದೆ ಮುಳ್ಳು, ಕೈ ಒಕ್ಕೊಂಡ್ರೆ ಮಾತ್ರ. ಇದು ದೊಡ್ಡ ಮುಳ್ಳು, ಆಮೇಲೆ ಅದ್ರ ಸೈಡಲ್ಲಿ ಚಿಕ್ಕ ಚಿಕ್ಕ ಮುಳ್ಳೂ ಇದೆ, ನಾನು ತೋರಿಸ್ತೀನಿ ನೋಡಿರಿ. ಈ ಹಣ್ಣಿನ ಮೇಲೇ ಇರುತ್ತದು ಇದು, ಹಿಂಗೇನಾದರೂ ಸ್ವಲ್ಪ ಟಚ್ ಮಾಡಿದ್ರೆ ಸಾಕು ನೋಡಿ ಕೈಗೆ ಒಕ್ಕೊಂಬಿಡುತ್ತೆ. ಇದನ್ನು ಕೀಳಬೇಕಾದಾಗ ಮಾತ್ರ ಭಾಳ ಅಂದರೆ ಭಾಳ ಹುಷಾರಾಗಿ ನಾವು ಇದನ್ನು ಕೀಳಬೇಕು. ಸೊ ಇದನ್ನು ರಿಮೂವ್ ಮಾಡ್ಕೋತೀನಿ. ಚಿಕ್ಕ ವಯಸ್ಸಲ್ಲಿ ಅದು ಎಷ್ಟು ಈ ಥರದ್ದು ತಿಂದಿದ್ದೀವೋ, ಸ್ಕೂಲಿಗೆಲ್ಲ ತೊಗೊಂಡು ಹೋಗ್ತಿದ್ವಿ, ಸಖತ್ತಾಗಿರೋದು ಮಾತ್ರ. ಈಗ ಹಣ್ಣು ಕಿತ್ಕೊಳ್ಳೋಣ, ಇದನ್ನು ಕೀಳ್ಬೇಕಂದ್ರೆ ಈಗ ಭಯ ಆಗ್ತಿದೆ, ಮೊದಲೆಲ್ಲ ಭಯನೇ ಆಗ್ತಿರಲಿಲ್ಲ. ಅಯ್ಯೋ, ಫ್ರೆಂಡ್ಸ್ ನಿಮಿಷ, ಇಲ್ಲಿ ಸಾಗದಾಗೈತಲ್ಲ, ಹ್ಞೂ ಇಲ್ಲವ ಚುಚ್ಕೊಂಬಿಟ್ಟೈತೆ ಇಲ್ಲಿ ಇಲ್ಲಿ ಕೈಗೆ ಮುಳ್ಳು. ಇದು ಈ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ, ಹುಷಾರಾಗಿ ಕೀಳಬೇಕು. ಇಲ್ಲೊಂದು ಐತೆ, ದೊಡ್ಡದೈತೆ, ಬಟ್ ಅದನ್ನು ಕೀಳೋದು ಹೆಂಗೆ? ಕೈ ಇಡೋಕ್ಕೆ ಭಯ ಆಗ್ತೈತೆ. ಅಯ್ಯಯ್ಯೋ, ಆ ಕಡೆಗೆ ಹೋಯ್ತು. ಬಂತು ನೋಡಿದ್ರಲ್ವಾ, ಎಸ್, ನಾನು ಮೂರು ಕಿತ್ಕೊಂಡಿದ್ದೀನಿ. ಇದನ್ನೇನು ಮಾಡೋಣ, ಇಲ್ಲೆಲ್ಲಾದರೂ ಒಂದು ಬಂಡೆ ಇದ್ದರೆ ಅದ್ರ ಮೇಲೆ ಮುಳ್ಳೆಲ್ಲ ಉಜ್ಜೋಣ. ಫ್ರೆಂಡ್ಸ್, ಫೈನಲಿ ಇಲ್ಲಿದೆ ನೋಡಿ ಪಾಪಜ್ಜಿ ಹಣ್ಣು, ಸಿಗದೈತಲ್ಲ, ಟೇಸ್ಟ್ ನೋಡೋಣ ಬರ್ರಿ. ಏನು ಹೇಳಿ, ಹಳ್ಳಿ ಲೈಫೇ ಲೈಫ್ ಗುರು, ಈ ಥರ ಸಖತ್ತಾಗಿರುತ್ತೆ. ಇದರೊಳಗಡೆ ಇನ್ನೊಂದು ಥರ ಮುಳ್ಳಿರುತ್ತೆ, ಅದು ನಾನು ತೋರಿಸ್ತೀನಿ. ಅಯ್ಯೋ, ಎಲ್ಲಂದ್ರಲ್ಲೇ ಒಕ್ಕೊಂಬಿಟ್ಟಿದೆ ಮುಳ್ಳು, ಇಲ್ಲೆಲ್ಲೋ ಇಲ್ಲಿ ಇಲ್ಲಿ ಕಾಣ್ತಿದೆ ಇಲ್ಲೊಂದು. ಇನ್ನು ಕ್ಲೀನ್ ಮಾಡ್ಕೊಳ್ಳೋಣ, ಹುಷಾರಾಗಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ಹಿಂಗಿರುತ್ತಲ್ವಾ, ಇದನ್ನು ಬಂಡೆಗೆ ತಿಕ್ಕಬೇಕು ಈ ಥರ. ಆವಾಗ ಏನೋ ಇಲ್ಲಿ ಮುಳ್ಳಿದೆ ಅಲ್ವಾ, ಇಲ್ಲಿ ಮುಳ್ಳಿದೆ ಅಲ್ವಾ,
ಸೊ ಇದನ್ನು ಈ ಥರ ಉಜ್ಜಿದ್ರೆ ಮುಳ್ಳೆಲ್ಲ ಹೋಗುತ್ತೆ. ನೋಡಿ ಇಲ್ಲಿ ಮುಳ್ಳೆಲ್ಲ ಬಿದ್ದಾವೆ, ಇವೇ ಮುಳ್ಳು. ಹಂಗೆ ತಿನ್ನಬೇಡಿ, ಹಂಗೆ ತಿನ್ಬಿಟ್ರೆ ಮಾತ್ರ ಏನಕ್ಕೂ ಬರಲ್ಲ, ಗಂಟ್ಲಿಗೆ ಹೋಗ್ಬಿಡ್ತಾವೆ ಇವು. ನಾವು ಚಿಕ್ಕ ವಯಸ್ಸಲ್ಲಿ ಅನುಭವಿಸಿದ್ವಿ ನೋಡ್ರಿ, ಎಷ್ಟು ಮುಳ್ಳವೆ ಇರು, ತುಂಬ ಬರೀ ಮುಳ್ಳೆ ಅವೆ. ನಾವು ಮಣ್ಣಿಗೆ ಕುಚ್ಚುತ್ತಿದ್ವಿ, ಹೊರಟೋಗವು. ಇಲ್ಲೊಂದು ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟೆ ಮುಳ್ಳು. ಓ, ಆದ್ರೂ ಒಂದೊಂದು ಮುಳ್ಳವೆ, ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಸೊ ಇದನ್ನು ಓಪನ್ ಮಾಡಿ ನೋಡೋಣ. ಓಪನ್ ಮಾಡೋದಕ್ಕೆ ನಿಮಗೆ ಕಾರೆ ಮುಳ್ಳು ಬೇಕು ನೋಡ್ರಿ. ಇದು ಕಾರೆ ಗಿಡ, ಇದರ ಮುಳ್ಳು ಭರ್ಜರಿಯಾಗಿರುತ್ತೆ. ಇದನ್ನೊಂದು ಕಿತ್ಕೊಳ್ಳೋಣ. ಒಬ್ಬನೇ ಇರೋದ್ರಿಂದ ನೀಟಾಗಿ ಅಂದರೆ ಇದನ್ನು ಇಟ್ಕೊಳಕ್ಕಾಗ್ತಾ ಇಲ್ಲ ನೋಡ್ರಿ. ವಾವ್, ಸಖತ್ತಾಗಿದೆಯಲ್ಲ. ಅದಕ್ಕೂ ಮುಂಚೆ ಇಲ್ಲೊಂದು ಮುಳ್ಳಿರುತ್ತೆ, ಅದನ್ನು ತೋರಿಸ್ತೀನಿ ಇಲ್ಲಿ. ಹಾಂ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಮುಳ್ಳು. ನಮಗೆ ಈ ಮುಳ್ಳಿಂದು ಭಾಳ ಭಯ ಆಗೋದು, ಎಲ್ಲಿ ಗಂಟ್ಲಿಗೆ ಉಕ್ಕೊಳುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ಹಣ್ಣು ಸಕ್ಕತ್ತಾಗಿರುತ್ತೆ, ಈಗ ತಿನ್ನೋಣ. ಇದನ್ನು ಕೊಯ್ದು ಬಿಡ್ತೀನಿ. ಇದರಲ್ಲಿ ನೀಟಾಗಿ ಕಾಣುತ್ತೆ ನೋಡಿ ಮುಳ್ಳು ಇದ್ರದ್ದು. ಇದನ್ನು ಅಡ್ಡ ಮುಳ್ಳು ಅಂತ ಕರಿತಿದ್ದೀವಿ ನಾವು ಇದು. ಸಿಪ್ಪೆ ತಿನ್ನಬಾರ್ದು, ಇದು ಒಳಗಿರೋದು ಮಾತ್ರ ತಿನ್ನಬೇಕು. ಇದು ತಿಂತೀನಿ. ಹುಳ್ಳಿ ಸ್ವೀಟ್ ಬಿಟ್ಟಿರುತ್ತೆ. ಹೇಳಿದ್ವಾ, ಅದಕ್ಕೆಲ್ಲ ಕೆಂಪು ಆಗ್ತದೆ. ಬೀಜ ಭಾಳ ಗಟ್ಟಿರುತ್ತೆ, ಅದನ್ನು ಉಗಿಬೇಕು. ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಸೂಪರಾಗಿದೆ, ಫುಲ್ಲು ರೆಡ್ ಅಂದ್ರೆ ರೆಡ್ಡು. ತಿಂದು ಮನೇಲಿ ಹೋಗ್ಬೇಕಾದಾಗ ನೀಟಾಗಿ ಒರ್ಸ್ಕೊಂಡು ಹೋಗ್ತಿದ್ವಿ, ಇಲ್ಲಾಂದರೆ ಮನೇಲಿ ಬೈದು ಬಿಡೋರು ತಿನ್ನಬಾರ್ದು ಅಂತ ಹೇಳಿದನು. ಆದರೆ ಕದ್ದು ತಿಂತಿದ್ವಿ. ಇದು ಅದರ ಬೀಜ ಗಟ್ಟಿ ಇರುತ್ತೆ, ತಿನ್ನೋಕೆ ಅಗಿಯೋಕ್ಕಾಗೋದಿಲ್ಲ, ಊದ್ ಬಿಡಬೇಕು. ಸೊ ಇಲ್ಲೆಲ್ಲ ಹಾಕ್ತೀನಿ, ಮತ್ತೆ ಉಟ್ಕೊಳ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಇದು ನಿಮ್ಮ ಬಾಲ್ಯನ ನೆನಪು ಮಾಡ್ತಕ್ಕಂಥ ಒಂದು ವಿಶೇಷ ಹಣ್ಣು, ಪಾಪಜ್ಜಿ ಹಣ್ಣು. ನಿಮ್ಮ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ, ನಮ್ಮ ಕಡೆ ಪಾಪಜ್ಜಿ ಹಣ್ಣು ಅಂತಾರೆ, ಒಂದೊಂದು ಕಡೆ ಒಂದು ಹಣ್ಣು ಕರೀತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಸೊ ಇದನ್ನು ಏನಂತ ಕರೀತಾರೆ ನಿಮ್ಮ ಕಡೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಾವು ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತೀವಿ ಫ್ರೆಂಡ್ಸ್, ದಯವಿಟ್ಟು ನಮಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳಿ. ನೀವೇ ನಮಗೆ ಆಧಾರ, ಸೊ ನಿಮ್ಮಿಂದನೇ ನಾವು. ಹಾಗಾಗಿ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.